ಎಲ್ಲರಿಗೂ ನಮಸ್ಕಾರ. ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಲವಾರು ವಿಚಾರಗಳನ್ನು ನಾವು ನಿಮ್ಮ ಜೊತೆ ಚರ್ಚಿಸ್ತಾ ಬಂದೇವೆ. ಈ ಚರ್ಚೆ ಮಾಡಿದ್ದರಲ್ಲಿ ಹಲವು ವಿಚಾರಗಳೇ ಎಲ್ಲವೂ ಬಿ ಎಂ ಪಿ ಚಲಂಜಿ ರಿಸರ್ಚ್ ಸೆಂಟರ್ನವರ ವಿಷಯಗಳನ್ನು ಆಧರಿಸಿ ನಾವು ತಯಾರಿಸಿದ ವಿಡಿಯೋಗಳಾಗಿರುತ್ತದೆ. ಅಂಥ ವಿಡಿಯೋಗಳಲ್ಲಿ ಹಲವಾರು ವಿಡಿಯೋಗಳು ಈಗಾಗಲೇ ಎಲ್ಲರೂ ನೋಡಿದ್ದಾರೆ, ಅದರ ಮುಂದುವರಿದ ಭಾಗವನ್ನು ನೋಡಿದ್ದಾರೆ. ಆದರೆ ಕೆಲವರಿಗೆ ಮಂಗಳ ರೇಖೆ ಹೇಗಿರುತ್ತದೆ, ಮಂಗಳ ರೇಖೆಯ ಬಗ್ಗೆ ಇನ್ನೊಂದು ಸರಿ ಹೇಳಿ, ಮಂಗಳ ರೇಖೆ ಹೇಗಿರುತ್ತದೆ ಅಂತ ಕೇಳ್ತಿದ್ದಾರೆ. ಅಂದರೆ ಹಲವರು ಆ ಮಂಗಳ ರೇಖೆಯ ಬಗ್ಗೆ ನಾನು ಮಾಡಿದಂತಹ ಒಂದು ವರ್ಷ ಹಿಂದೆ ಮಾಡಿದಂತಹ ವಿಡಿಯೋಗಳನ್ನು ಅವರು ನೋಡಿಲ್ಲ ಅಂತ ಕಾಣುತ್ತೆ. ಆದರೆ ಅದಕ್ಕೂ ಇನ್ನೂ ಸ್ವಲ್ಪಷ್ಟು ವಿಷಯಗಳನ್ನು ಸೇರಿಸಿ ಅದರ ಮುಂದುವರೆದ ಭಾಗವನ್ನು ಇವತ್ತು ನಾನು ನಿಮಗೆ ತೋರಿಸಬೇಕಂತಿದ್ದೇನೆ. ಅಂದರೆ ಅಂಗಾರಕ ರೇಖೆ, ಅಂಗಾರಕ ರೇಖೆ ಅಂದರೆ ಎಲ್ಲಿರುತ್ತೆ, ಅದು ಹೇಗಿರುತ್ತದೆ, ಯಾವ ರೀತಿ ಇರುತ್ತದೆ, ಅದರ ಫಲಗಳೇನು ಮುಂತಾದ ವಿಚಾರಗಳನ್ನು ಇಂದಿನ ವಿಡಿಯೋದಲ್ಲಿ ನಾನು ಹೇಳಬೇಕಂತ ಇದ್ದೇನೆ. ಅಂದರೆ ನಿಮಗೆಲ್ಲರಿಗೂ ಹೆಚ್ಚು ಕುತೂಹಲಕಾರಿಯಾಗಿರುವಂಥ ಅಂಗಾರಕ ಮಂಗಳ, ಮಂಗಳ ರೇಖೆ ಅದರಿಂದ ಏನು ಫಲ, ಅದೇನು ಮಾಡುತ್ತೆ, ಅದು ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ ಎಂಬುದನ್ನು ತಿಳಿಯಲು ಕುತೂಹಲ ಇರಬಹುದು. ಹೌದು, ನಿಜ. ಈ ಅಂಗಾರಕ ಎನ್ನುವಂಥ ಅಂದರೆ ಈ ಮಂಗಳ ಕುಜದೋಷ ಅಂತ ಹೇಳ್ತೀವಲ್ಲ, ಕುಜದೋಷ ಅಂಥದ್ದು ಕೆಲವು ಈ ಮಂಗಳನ ಬಗ್ಗೆ ಕೆಲವರು ಭಾಳ ಕೆಟ್ಟ ಅಭಿಪ್ರಾಯವನ್ನು ಹೊಂದಿರುತ್ತಾರೆ. ಆದರೆ ನಾನು ಇವತ್ತು ಹೇಳೋದು ಇದರಿಂದ ಬರುವಂತಹ ಅದೃಷ್ಟಗಳ ಬಗ್ಗೆ ನಿಮಗೆ ಹೇಳಬೇಕಂತಿದ್ದೇನೆ. ಅಂದರೆ ಇದು ಯಾವ ರೀತಿ ನಮಗೆ ಅದೃಷ್ಟ ಬರುತ್ತದೆ. ಮಂಗಳ ಪರ್ವ ಎರಡಿರುತ್ತೆ ನಮ್ಮ ಹಸ್ತದಲ್ಲಿ, ಅದು ಇದು ಮಂಗಳ ಒಂದನೇ ಪರ್ವ, ಎರಡನೇ ಪರ್ವ ಇಲ್ಲಿರುತ್ತೆ ನೋಡಿ, ಇದು ಇಲ್ಲಿ ಬರುತ್ತೆ, ಇದು ಮಂಗಳ ಪರ್ವ. ಈ ಮಂಗಳ ಪರ್ವ ಇದೆಯಲ್ಲ, ಈ ಮಂಗಳ ಪರ್ವದಲ್ಲಿ ಗೆರೆಗಳು ಯಾವ ರೀತಿ ಇರುತ್ತದೆ, ಮಂಗಳರಲ್ಲಿ ಈ ರೀತಿ ನೀವು ಲೆಕ್ಕಗಳನ್ನು ನೋಡಬೇಕು. ಅದಕ್ಕಿಂತ ಮೊದಲು ಮಂಗಳ ಈ ಮಂಗಳ ಪರ್ವದಲ್ಲಿಂದ ಹೊರಡುವಂಥ ರೇಖೆಗಳು ಯಾವ್ಯಾವ ಕಡೆಗೆ ಹೊರಡುತ್ತದೆ, ಅದು ಯಾವ ಕಡೆಗೆ ಹೋದರೆ ಏನು ಫಲ ಎಂಬುದನ್ನು ತಿಳಿದುಕೊಳ್ಳುವುದ್ರ ಬಗ್ಗೆ ನಾನು ವಿವರಿಸ್ತೇನೆ. ನೀವಿನ್ನೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿಕೊಳ್ಳಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಎಲ್ಲ ವಿಡಿಯೋಗಳನ್ನು ನೋಡಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡಾಗಲೇ ನಿಮ್ಮ ಭವಿಷ್ಯವನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕು ಎಂಬುದು ಗೊತ್ತಾಗುತ್ತೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಅಭಿವೃದ್ಧಿಯಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಲು ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿರಿ. ನಿಮಗೆ ನಿಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಹಲೋ ಅಂತ ಹೇಳಿದರೆ ಸಾಕು, ಇಲ್ಲ ಹಲೋ ಅಂತ ನೀವು ಬರೆದು ಕಳಿಸಿದ್ರು ಸಾಕು, ನಾವು ನಿಮಗೆ ಕೂಡಲೇ ಏನು ಮಾಡಿದರೆ ನಿಮಗೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಆ ರೀತಿ ನೀವು ಮಾಡಿದರೆ ನಿಮ್ಮ ಮೊಬೈಲಿಗೆ ನಿಮ್ಮ ಭವಿಷ್ಯ ಬರುತ್ತದೆ. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಇಲ್ಲ ಹಲೋ ಅಂತ ಕಳಿಸಿ, ಇಲ್ಲ ಹಾಯ್ ಅಂತ ಕಳಿಸಿ, ಸಾಕು. ನಿಮಗೆ ಕೂಡಲೇ ಮುಂದೇನು ಮಾಡಬೇಕೆಂಬುದನ್ನು ತಿಳಿಸಿಕೊಡುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ಹಸ್ತಗಳನ್ನು ಪರಿಶೀಲನೆ ಮಾಡಿ ತಿಳಿಸಿಕೊಡಲಾಗುವುದು. ಇದು ಈಗ ನಾನು ಮಂಗಳರೇಖೆ ಯಾವ ರೀತಿ ಇರುತ್ತದೆ. ಮೊದಲನೇದಾಗಿ ಮಂಗಳರೇಖೆಗೂ ಅಭಿವೃದ್ಧಿ ರೇಖೆಗೂ ಎರಡು ವ್ಯತ್ಯಾಸ ಇದೆ. ಇದು ಇಲ್ಲಿಂದ ಬಂದರೆ ಅಭಿವೃದ್ಧಿ ರೇಖೆ, ಯಾವುದು ಈ ಆಯುಷ ರೇಖೆಯಿಂದ ಬಂದರೆ ಅಭಿವೃದ್ಧಿ ರೇಖೆ, ಇಲ್ಲಿಂದ ಬಂದರೆ ಅದು ಮಂಗಳ ರೇಖೆ. ಹೀಗೆ ಈ ಮಂಗಳ ರೇಖೆ ಯಾವಾಗಲೂ ಗುರುಪರ್ವಕ್ಕೆ ಬಂದರೆ ಯಾವ ಕೆಲಸ ಮಾಡಿದರೂ ಯಶಸ್ಸು. ಈಗಿದ್ದರೆ ಯಾವ ಕೆಲಸ ಮಾಡಿದರೂ ಅವರು ಯಶಸ್ಸಿಯಾಗುತ್ತಾರೆ. ಅವರು ಶ್ರಮಪಟ್ಟರೆ ಅದಕ್ಕಿಂತ ಹೆಚ್ಚಿನ ಫಲವನ್ನು ಅನುಭವಿಸುತ್ತಾರೆ. ಹಾಗೆ ಅವರು ಹೆಚ್ಚಿನ ಫಲವನ್ನು ಅನುಭವಿಸಿ ಜೀವನದಲ್ಲಿ ಯಶಸ್ಸಿಯಾಗುತ್ತಾರೆ. ಬಯಸಿದ್ದೆಲ್ಲವನ್ನು ಇವರು ಪಡೆಯುತ್ತಾರೆ. ಇದು ನೋಡಬೇಕು ನೀವು, ಇದರ ಒಳಗಿಂದ ಬಂದಿರಬೇಕು. ಇದರ ಮೇಲಿಂದ ಬಂದರೆ ಅದು ಮಂಗಳ ರೇಖೆ ಆಗುವುದಿಲ್ಲ, ಇಲ್ಲಿಂದನೇ ಬಂದಿರಬೇಕು. ಅಂದರೆ
ಅಂಗಾರಕ್ಕನೊಳಗಿನಿಂದ ಬಂದಾಗ ಇಂಥ ಫಲಗಳನ್ನು ನೀವು ಪಡೆಯಬಹುದು. ಯಶಸ್ಸು ಬಯಸಿದ್ದನ್ನೆಲ್ಲ ಪಡೆಯುವಂತಹ ಕೆಲಸ ಪಡೆಯುವಂತಹ ಅದೃಷ್ಟ ಸೌಭಾಗ್ಯ ನಿಮಗಿರುತ್ತದೆ. ಒಂದು ವೇಳೆ ಇದಕ್ಕೆ ಹೀಗೆ ಒಂದು ಗೆರೆ ಅಡ್ಡ ಬಂದು ಬಿಟ್ಟರೆ, ಹೀಗೆ ಒಂದು ಅಡ್ಡ ಬಂದು ಬಿಟ್ಟರೆ ನೀವು ಮಾಡುವ ಯಾವುದೇ ಕೆಲಸವಾದರೂ ಅದರಲ್ಲಿ ಸೋಲು, ಸಮಸ್ಯೆ, ನಷ್ಟ ಎಲ್ಲವೂ ಸಂಭವಿಸಬಹುದು. ಈ ರೇಖೆ ಚೆನ್ನಾಗಿದ್ದೇ ಯಾವುದೇ ಅಡ್ಡರೇಖೆಗಳು ಇಲ್ಲದಿದ್ದಾಗ ನಿಮಗೆ ಅದರ ಫಲವನ್ನು ಶುಭಸೂಚಕವಾಗಿ ಸೌಭಾಗ್ಯಕರವಾಗಿ ಕಾಣುತ್ತೆ. ಆದರೆ ಅದಕ್ಕೆ ಅಡ್ಡರೇಖೆ ಬಂದರೆ ಅದರ ಫಲ ಯಾವಾಗಲೂ ನಿಮಗೆ ತೊಂದರೆ, ಕಷ್ಟ, ಶ್ರಮ ಅದನ್ನೇ ತೋರಿಸುತ್ತದೆ ಎಂಬುದನ್ನು ಮರೆಯಬಾರದು. ಇನ್ನು ಇದೇ ಇಲ್ಲಿಂದ ರೇಖೆ, ಇಲ್ಲಿಂದ ರೇಖೆ ಶನಿಪರ್ವಕ್ಕೆ ಹೋಗಿದ್ದರೆ, ಇದು ಶನಿಪರ್ವ ಗೊತ್ತಲ್ಲ ನಮಗೆ, ಶನಿಪರ್ವಕ್ಕೆ ಹೋಗಿದ್ದರೆ ಅಪಘಾತ, ಆ ವ್ಯಕ್ತಿಗೆ ಅಪಘಾತ ಆಗುವಂತಹ ಸಾಧ್ಯತೆಗಳು ಇದೆ ಮತ್ತು ಹಲವು ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಎದುರಾಗಬಹುದು. ಹಲವು ರೀತಿಯ ಸಮಸ್ಯೆಗಳು ಎದುರಾಗಬಹುದು. ವಿವಾಹಕ್ಕೂ ಸಮಸ್ಯೆ, ವಿವಾಹ ಜೀವನಕ್ಕೂ ಸಮಸ್ಯೆ. ವಿವಾಹ ನಡೆಯುವುದರಲ್ಲೂ ಅಡೆತಡೆಗಳು, ಹಾಗೆ ವಿವಾಹವಾದರೂ ಜೀವನದಲ್ಲಿ ಸುಖ ಸಂತೋಷಗಳು ದೊರೆಯುವುದು ಕಷ್ಟ, ಕಷ್ಟವಾಗುತ್ತೆ. ಜೀವನವೇ ಒಂದು ರೀತಿಯ ಕಷ್ಟವಾಗುತ್ತೆ. ಯಾವುದು ಇದು? ಈ ರೀತಿ ನಿಮ್ಮ ಯಾವುದೇ ಒಂದು ಈ ರೀತಿ ನಿಮ್ಮ ಮಂಗಳ ರೇಖೆ ಅಥವಾ ಅಂಗಾರಕ ರೇಖೆ ಶನಿ ಪರ್ವಕ್ಕೆ ಹೋಗಿದ್ದರೆ ಅದು ನಿಮಗೆ ಅಂತಹ ಫಲಗಳನ್ನು ಕೊಡುತ್ತದೆ. ಇನ್ನು ನೋಡೋಣ, ಇಲ್ಲಿಂದ ಇಲ್ಲಿಂದ ಅದು ಸೂರ್ಯಪರ್ವಕ್ಕೆ ಹೋಗಿದ್ದರೆ, ಸೂರ್ಯಪರ್ವಕ್ಕೆ, ಇದು ಸೂರ್ಯಪರ್ವ, ನಿಮ್ಗೆ ಗೊತ್ತಿದೆ, ಸೂರ್ಯಪರ್ವಕ್ಕೆ ಹೋಗಿದ್ದರೆ ಸರ್ಕಾರಿ ಉದ್ಯೋಗ, ನಿಮಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ, ಅದೃಷ್ಟ. ನಮಗೆ ಸರ್ಕಾರಿ ಉದ್ಯೋಗ, ಇದು ಸರ್ಕಾರಿ ಉದ್ಯೋಗವನ್ನು ಅದೃಷ್ಟವನ್ನು ಕೊಡುತ್ತದೆ. ಎಲ್ಲಿಂದ? ಈ ಅಂಗಾರಕದಿಂದ. ನಿಮಗೆ ಎಲ್ಲಿ ಹೋಗಿರಬೇಕು? ಸೂರ್ಯಪರ್ವಕ್ಕೆ ಹೋಗಿರಬೇಕು. ಹಾಗಿದ್ದಾಗ ನಿಮಗೆ ಬಂದಿದ್ದರೆ ಸರ್ಕಾರಿ ಉದ್ಯೋಗದ ಅದೃಷ್ಟ ಇದೆ. ಉತ್ತಮವಾದ ಜೀವನ, ನಿಮಗೆ ಉತ್ತಮವಾದ ಜೀವನ ನಡೆಯುತ್ತದೆ. ಹಾಗೆಯೇ ಉನ್ನತ ಹುದ್ದೆಗಳಲ್ಲಿ, ಉನ್ನತವಾದಂಥ ಹುದ್ದೆಗಳು, ಅಧಿಕಾರವನ್ನು ಪ್ರಾಪ್ತವಾಗುತ್ತದೆ. ಒಟ್ಟಾರೆ ಇದು ಮಂಗಳಕಾರಕವಾಗಿರುತ್ತದೆ ಎಂಬುದರ ಸೂಚನೆ. ಅಂದರೆ ಅಂಗಾರಕ ರೇಖೆ ಸೂರ್ಯಪರ್ವಕ್ಕೆ ಹೋಗಿದ್ದರೆ ಅದು ಮಂಗಳಕಾರಕವಾಗಿರುತ್ತದೆ ಎಂಬುದರ ಸೂಚನೆ. ಇನ್ನು ಇದು ಬುಧಪರ್ವ ಎಲ್ಲಿದೆ? ಇದೇ ಬುಧಪರ್ವಕ್ಕೆ ಹೋಗಿದ್ದರೆ, ಇದು ಬುಧಪರ್ವಕ್ಕೆ ಹೋಗಿರುತ್ತದೆ ನೋಡಿ. ಹಿಂಗೆ ಅಂಗಾರಕ ರೇಖೆ, ಇದು ಬಹಳ ಅಪರೂಪದ ರೇಖೆ, ಇದು ಆಗೋದು ಕಷ್ಟ. ಆದರೂ ಕೆಲವರ ಕೈಯಲ್ಲಿ ಇದಂತ ಇದ್ದಿರುತ್ತದೆ. ಇದು ವೈವಾಹಿಕ ಜೀವನ, ಅಂದರೆ ವಿವಾಹ ಜೀವನ, ದಾಂಪತ್ಯ ಸುಖ, ದಾಂಪತ್ಯದಲ್ಲಿ ಸಂತೋಷ, ಅಂದರೆ ವೈವಾಹಿಕ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸುವಂತಹ ಸೂಚನೆ. ಈಗಿದ್ದಾಗ ಅಂದರೆ ಈ ಅಂಗಾರಕ ರೇಖೆ ಬುಧಪರ್ವಕ್ಕೆ ಹೋಗಿದ್ದರೆ ಅದು ಅವರು ಅದೃಷ್ಟವಂತರು, ಅವರು ಜೀವನದಲ್ಲಿ ಸಂತೋಷದಿಂದ ಇರುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅವರು ಹೆಚ್ಚಿನ ಯಶಸ್ಸನ್ನು ಸಾಧಿಸಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ. ಸೂರ್ಯಪರ್ವಕ್ಕೆ ಹೋದರೆ ಅವರು ಉನ್ನತ ಹುದ್ದೆಗಳನ್ನು ಪಡೆದು ಅವರು ಜೀವನದ ಸುಖ ಪಡೆಯುತ್ತಾರೆ. ಈ ಬುಧಪರ್ವಕ್ಕೆ ಹೋದರೆ ಅವರು ವ್ಯಾಪಾರ ವ್ಯವಹಾರದಿಂದ ಅವರು ಹೆಚ್ಚಿನ ಯಶಸ್ಸನ್ನು ಗಳಿಸುತ್ತಾರೆ. ಇದೆಲ್ಲವೂ ಇದ್ದರೂ ಸಹ ಅವರ ಈ ವಿವಾಹ ರೇಖೆ ಹೀಗೆ ಇಲ್ಲಿ ಬಂದಿದ್ದರೆ, ಈ ವಿವಾಹ ರೇಖೆ ಹೀಗೆ ದಾಟು ಬಂದಿದ್ದರೆ ಅದು ಅವರಿಗೆ ಬಂದಿದ್ದರೆ ಅದು ಹಲವಾರು ಸಮಸ್ಯೆಗಳು, ಹಲವಾರು ರೀತಿಯ ತೊಂದರೆಗಳು, ದಾಂಪತ್ಯ ಜೀವನದಲ್ಲಿ ತೊಂದರೆ, ಮದುವೆ ಆಗುವುದರಲ್ಲೂ ತೊಂದರೆ, ಮುಂತಾದಂತಹ ಎಲ್ಲ ಸಮಸ್ಯೆಗಳು ಇದು ಹೀಗೆ ಬಂದರೆ,
ಹಾಗಿಲ್ಲದೆ ಅಲ್ಲಿಗೆ ಮಾತ್ರ ನಿಂತುಕೊಂಡಿದ್ದರೆ, ಇಲ್ಲಿ ತನಕ ಬಂದು ನಿಂತೋಗಿದ್ದರೆ ಅದು ಒಳ್ಳೆಯ ಲಕ್ಷಣವನ್ನು ಒಳ್ಳೆಯ ಫಲವನ್ನು ಕೊಡುತ್ತದೆ. ಅದೇನಾದರೂ ವಿವಾಹ ರೇಖೆ ಇಲ್ಲಿ ದಾಟಿದರೆ ಅವರಿಗೆ ಜೀವನದಲ್ಲಿ ಇಲ್ಲದ ಕಷ್ಟ ನಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಈಗ ಒಂದು ವೇಳೆ ಇದು ಇಲ್ಲಿಗೆ ಹೋಗಿ ಇಲ್ಲಿಗೆ ನಿಂತಿರುತ್ತೆ, ಈ ರೇಖೆ ಹೀಗೆ ಈ ಅಂಗಾರಕ ರೇಖೆ ಹೋಗಿ ಈ ಹೃದಯ ರೇಖೆ ನಮ್ಮ ಹಾರ್ಟ್ ಲೈನಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದರೆ, ಅವರು ಯಾವುದೇ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡ್ತಾರೆ. ಅದರಿಂದಾಗಿ ತುಂಬ ತೊಂದರೆಗಳು ಸಿಕ್ಕಾಕೊಳ್ತಾರೆ, ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆ ಥರ ನಿರ್ಧಾರ ಮಾಡುವುದರಿಂದ, ಅವರು ಕಠಿಣವಾದ ನಿರ್ಧಾರ ದೃಢವಾದ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಅವರು ಖ್ಯಾತಿ ಹೆಸರು ಖ್ಯಾತಿ ಎಲ್ಲವೂ ಬರುತ್ತದೆ. ಆದರೆ ಅವರಿಗೆ ಕೆಲವು ಕೆಟ್ಟದಾದಂತಹ ಅನುಭವಗಳು ಎದುರಾಗಬಹುದು, ಕಠಿಣವಾದ ಅನುಭವಗಳು ಎದುರಾಗಬಹುದು. ಆದರೂ ಅವರಿಗೆ ಖ್ಯಾತಿ ಬರುತ್ತೆ, ಜನಪ್ರಿಯತೆ ಬರುತ್ತೆ, ಎಲ್ಲವೂ ಬರುತ್ತೆ. ಆದರೆ ಹಾಗೆಯೇ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆ ಇದೆ. ಅವರು ಕಠಿಣವಾದ ನಿರ್ಧಾರ ತೆಗೆದುಕೊಳ್ತಾರೆ, ಮನೆಯವರ ಬಗ್ಗೆ ಆದರೂ ಆಗಲಿ, ಸಮಾಜದ ಬಗ್ಗೆ ಆಗಲಿ, ಯಾವುದೇ ಅವರು ನಿರ್ಧಾರ ತಗೊಳ್ತಾರೆ. ಇನ್ನು ಈ ರೇಖೆ ನೋಡಿ, ಇವರು ಇಲ್ಲಿಂದ ನೋಡಿ, ಇದು ಶುಕ್ರಪರ್ವ. ಈ ಶುಕ್ರಪರ್ವಕ್ಕೆ ಬಂದಿದ್ದರೆ ಹೀಗೆ ಬಂದಿರುತ್ತೆ ಈ ರೇಖೆ, ಹೀಗೆ ಈ ಕಡೆ ತಿರುಗೋದಲ್ಲ, ಈ ಕೆಳಗಡೆ ತಿರುಗೋದು. ಹೀಗೆ ಬಂದಿದ್ದರೆ ಇವರಿಗೆ ಶ್ರಮದಿಂದ ಅವರು ಅಭಿವೃದ್ಧಿ, ಅವರು ಶ್ರಮ ಪಡುತ್ತಾರೆ, ಶ್ರಮದಿಂದ ಅಭಿವೃದ್ಧಿ ಆಗ್ತಾರೆ. ಹಾಗೆಯೇ ದಾಂಪತ್ಯ ಜೀವನದಲ್ಲೂ ಸುಖ ಸಮೃದ್ಧಿಯನ್ನು ಅನುಭವಿಸುತ್ತಾರೆ, ದಾಂಪತ್ಯ ಜೀವನದ ಸೂಚನೆ. ಹಾಗಾದರೆ ಇದು ಅವರ ಒಳ್ಳೆಯ ಗೆರೆ, ಒಳ್ಳೆಯ ಜೀವನಕ್ಕೆ ಒಳ್ಳೆಯ ಅಂತ. ಒಂದು ವೇಳೆ ಇಲ್ಲಿ ಎರಡು ಲೈನ್ಗಳು ಹೀಗಿದ್ದರೆ, ಒಂದಲ್ಲ ಎರಡು ಲೈನ್ಗಳು ಹೀಗೆ ಎರಡು ಲೈನ್ ಇದ್ದಾರೆ, ಇವರು ಅಪರಾಧಗಳನ್ನು ಮಾಡಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅವರು ತುಂಬ ಎಚ್ಚರಾಗಿರಬೇಕು, ಅಪರಾಧ ಮಾಡುವಂತಹ ಸಂದರ್ಭ ಅವರಿಗೆ ಎದುರಾಗುತ್ತದೆ, ಅವರು ಅಪರಾಧ ಮಾಡಿ ಹೆಸರನ್ನು ಕೆಡಿಸಿಕೊಳ್ಳಬೇಕಾಗುತ್ತದೆ ಎಂಬುದನ್ನು ಮರೆಯಬಾರದು. ಹೀಗೆ ಡಬಲ್ ರೇಖೆಗಳು ಇದ್ದರೆ, ಈಗ ಒಂದು ವೇಳೆ ಕೆಲವರಿಗೆ ಸಮಾನಾಂತರವಾದಂತಹ ಈ ರೇಖೆಗಳಿರುತ್ತೆ, ಹೀಗೆ ಆಯುಷ ರೇಖೆಗೆ ಸಮಾನಾಂತರವಾದ ಒಂದು ರೇಖೆ ಹೀಗಿರುತ್ತದೆ, ಹೀಗೆ ಅದು ಮಂಗಳ ರೇಖೆ. ಅಂದರೆ ಈ ಮಂಗಳ ರೇಖೆ ಆಯುಷ ರೇಖೆ ಹೊಂದಿಕೊಂಡು ರೇಖೆಯ ಸಮಾಂತರವಾಗಿದ್ದರೆ ಅವರಿಗೆ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಅಡೆತಡೆಗಳು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಜೀವನಾಭಿವೃದ್ಧಿಯ ಸಮಸ್ಯೆ ಆಗಿರ್ಬೋದು, ಎಲ್ಲವನ್ನೂ ಇದು ಪರಿಹರಿಸುವಂತಹ ಒಂದು ಮಾರ್ಗವಾಗಿ ಕಾಣಿಸುತ್ತದೆ. ಹೀಗೆ ನಮಗೆ ಕೆಟ್ಟ ಸಂದರ್ಭಗಳನ್ನು, ಜೀವನದಲ್ಲಿ ಎದುರಾಗುವಂಥ ಕೆಟ್ಟ ಸಂದರ್ಭಗಳನ್ನು ನಿವಾರಿಸಿಕೊಡುವಂಥ ಶಕ್ತಿ ಈ ರೀತಿಯ ಅಂಗಾರಕ ರೇಖೆಗೆ ಇದೆ. ಹೀಗೆ ಈ ಅಂಗಾರಕ ರೇಖೆ ಹಲವು ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ, ಕೆಟ್ಟ ಪರಿಣಾಮವನ್ನು ಬೀರಬಹುದು, ಇಲ್ಲ ಒಳ್ಳೆಯ ಪರಿಣಾಮವನ್ನು ಬೀರಬಹುದು. ಅದಕ್ಕೆ ಯಾವ ರೀತಿ ಯಾವ ಕಡೆಗೆ ಹೋಗಿದೆ, ಯಾವ ರೀತಿ ಹೋಗಿದೆ, ಅದಕ್ಕೆ ಬಂದಿರುವಂತಹ ಅಡ್ಡಗೆರೆಗಳ್ಯಾವುದು, ಅದಕ್ಕೆ ಬಂದಿರುವಂಥ ಅಡ್ಡಗೆರೆಗಳ್ಯಾವುದು, ಎಲ್ಲಿ ಕೊನೆಗೊಂಡಿದೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಾಗ ಅಂಗಾರಕನ ಬಗ್ಗೆ ನಮಗೆ ಅರ್ಥವಾಗುತ್ತದೆ. ಇದು ನಮ್ಮ ವಿವಾಹಕ್ಕೂ ಅಡೆತಡೆ ಉಂಟು ಮಾಡುವಂಥ ರೇಖೆಯಾಗಿದ್ದರಿಂದ ಅದರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕು. ಇಂತಹ ಹಲವಾರು ವಿಚಾರಗಳಿವೆ, ಅದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಯಶಸ್ವಿಯಾಗ್ತೀರಿ, ಅಭಿವೃದ್ಧಿ ಆಗ್ತೀರಿ.
ಪ್ರತಿಯೊಂದರ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡ್ರಿ. ಹಾಗೆ ನಿಮಗೆ ನಿಮಗೆ ನಿಮ್ಮ ಭವಿಷ್ಯ ತಿಳಿಯುವಂಥ ಕುತೂಹಲ ಇದ್ದರೆ ಇದರಲ್ಲೇ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಹಲೋ ಅಂತ ಕಳಿಸ ಸಾಕು, ಹಾಯಿ ಅಂತ ಕಳಿಸ ಸಾಕು, ಇಲ್ಲ ಹಲೋ ಅಂತ ಹೇಳಿದರೆ ಸಾಕು. ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ, ನಿಮ್ಮ ಮೊಬೈಲಿಗೆ ನಿಮ್ಮ ಭವಿಷ್ಯ ಬರುತ್ತದೆ, ಅದಕ್ಕೇನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡಲಾಗುತ್ತೆ. ಅದರಂತೆ ನೀವು ನಡೆದುಕೊಂಡರೆ ನಿಮ್ಮ ಭವಿಷ್ಯ ನಿಮಗೆ ಮೊಬೈಲಲ್ಲಿ ಬರುತ್ತದೆ. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.